ನಿಮ್ಮೆಲ್ಲ ಇಷ್ಟ ಆಯ್ತು ಅಂತ ನಂಬಿದೀವಿ. ಅವ್ರು ಹೇಳ್ದಂಗೆ ಇಟ್ಸ್ ಅನ್ ಇಂಡಿಪೆಂಡೆಂಟ್ ಫಿಲ್ಮ್, ಯಾರು ದೊಡ್ಡ ಬ್ಯಾಕಿಂಗ್ ಇಲ್ಲ ನಮಗೆ, ನಮ್ಮ ಕೈಲಿ ಎಷ್ಟಾಗುತ್ತೋ ಎಲ್ಲ ಪ್ರಯತ್ನಗಳು ನಾವು ಪಡ್ತಾ ಇದ್ದೀವಿ, ನಿಮ್ಮ ಸಹಕಾರ ನಮ್ಮ ಜೊತೆ ಇರಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ, ಧನ್ಯವಾದಗಳು ಬಂದಿದ್ದಕ್ಕೆ. ಹಿತಾ ಅವರು ಮತ್ತೆ ಸಂತೋಷ್ ಅವರು ಹೇಳ್ತಿದ್ದಾರೆ ಚಿಕ್ಕ ಸಿನಿಮಾ ಇಂಡಿಪೆಂಡೆಂಟ್ ಸಿನಿಮಾ ಅಂತ. ಹೌದು, ಬಟ್ ಐ ಟ್ರೂಲಿ ಬಿಲೀವ್ ದಟ್ ಕಂಟೆಂಟ್ ಇಸ್ ದ ಕಿಂಗ್. ದೊಡ್ಡ ಬಜೆಟ್ ಸಿನಿಮಾ ಆಗಿರ್ಲಿ, ಚಿಕ್ಕ ಬಜೆಟ್ ಸಿನಿಮಾ ಆಗಿರ್ಲಿ, ಏನೇ ಆಗಿರ್ಲಿ, ಸಿನಿಮಾ ಒಳ್ಳೇದು, ಸಿನಿಮಾ ಚೆನ್ನಾಗಿದ್ರೆ ಅದು ಒಂದು ಕಿಂಗ್ ಸಿನಿಮಾನೇ ಅಂತ ನನಗೆ ಅನ್ಸುತ್ತೆ. ಇದೊಂದು ಒಳ್ಳೆ ಸಿನಿಮಾ ಅಂತ ನಾನು ಅನ್ಕೊಂಡು ಮಾಡಿದೀನಿ. ನಿಮ್ ರಿಯಾಕ್ಷನ್ ಕೂಡ ಏನೋ ಕೇಳ್ಬಿಟ್ಟು ನೋಡ್ಬಿಟ್ಟು ಖುಷಿ ಆಯ್ತು. ಲೈಕ್ ಎವ್ರಿಬಡಿ ಸೇಯಿಂಗ್ ಅಂಡ್ ಐ ವಿಲ್ ಆಲ್ಸೋ ಆಡ್, ಸಪೋರ್ಟ್ ಮಾಡಿ, ನಮ್ಮ ಸಿನಿಮಾ ರೀಚ್ ಆಗ್ಲಿ ಆದಷ್ಟು. ಇವಾಗ ಏನಾಗ್ತಿದೆ ಅಂದ್ರೆ, ಎಲ್ಲ ಕೋವಿಡ್ ಪ್ರಾಬ್ಲಮ್ಸ್ ಎಲ್ಲ ಆದ ನಂತರ ನಾವು ನೋಡಿರೋ ಹಾಗೆ, ಫಿಲ್ಮ್ ಬಿಸ್ನೆಸ್ ನೋಡಿರೋ ಹಾಗೆ, ಎಲ್ಲ ದೊಡ್ಡ ಸಿನಿಮಾಗಳೇ ತುಂಬಾ ಪ್ರಾಫಿಟ್ಸ್ ಮಾಡ್ತಿವೆ. ಒಳ್ಳೇದು, ಸಿನಿಮಾ ಇಂಡಸ್ಟ್ರಿ ತುಂಬಾ ಒಳ್ಳೇದು ಅದು ಆಕ್ಚುಲಿ. ಬಟ್ ಇನ್ನೊಂದ್ ಕಡೆ ನೋಡಿದ್ರೆ, ಇನ್ನೊಂದು ಸೈಡ್ ಆಫ್ ದ ಕಾಯಿನ್ ನೋಡಿದ್ರೆ, ಚಿಕ್ಕ ಸಿನಿಮಾಗಳು ಅಂದ್ರೆ ಒಂದು KGF ತುಂಬಾ ದೊಡ್ಡದಾಗಿ ನಮ್ಗೆ ತುಂಬಾ ದೊಡ್ಡ ಹೆಸರು ತಂದ್ಕೊಡ್ತು ಇಡೀ ಇಂಡಿಯಾಲ್ಲಿ. ಗ್ರೇಟ್, ನಂಗೆ ತುಂಬಾ ಹೆಮ್ಮೆ ಇದೆ. ಮೈ ಫೇವ್ರೆಟ್ ಆಕ್ಟರ್ ಡೈರೆಕ್ಟರ್ ಆಲ್ ಆಫ್ ದಮ್ ಅದೇರ್, ಅಂಡ್ ಚಾರ್ಲಿ ಆಗಿರ್ಲಿ, ಇವಾಗ ಕಾಂತಾರ, ತುಂಬಾ ಚೆನ್ನಾಗಿ ಓಡ್ತಾ ಇದೆ, ಖುಷಿ ಇದೆ. ಬಟ್ ಅದ್ರ ಇನ್ನೊಂದ್ ಕಡೆ ಸಾಕಷ್ಟು ಚಿಕ್ಕ ಚಿಕ್ಕ ಸಿನಿಮಾಗಳು ಬಂದು ಹೋಗ್ತಾ ಇವೆ. ಅಂದ್ರೆ ದೊಡ್ಡ ಸಿನಿಮಾಗಳಿಗೆ ಪ್ರಾಫಿಟ್ಸ್ ಆಗ್ತಾ ಇದೆ, ಚಿಕ್ಕ ಸಿನಿಮಾಗಳಲ್ಲಿ ಕಂಟೆಂಟ್ ಇದೆ, ಅದು ಏನಕ್ಕೆ ಅಷ್ಟೊಂದು ರೀಚ್ ಆಗ್ತಿಲ್ಲ. ಆಮೇಲೆ ನಾನು ಇಲ್ಲಿ ಬರಕ್ ಮುಂಚೆ ನಾನು ಯಾರ ಜೊತೆ ಮಾತಾಡ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು ಈ ಒಂದ್ ಸಿನಿಮಾ ತುಂಬಾ ಚೆನ್ನಾಗಿತ್ತು, ಬಟ್ ಥಿಯೇಟರ್ ಅಲ್ಲಿ ಓಡ್ಲಿಲ್ಲ ಚಿಕ್ಕ ಸಿನಿಮಾ. ನಾನು OTT ಅಲ್ಲಿ ನೋಡಿದಾಗ ಅಯ್ಯೋ ಸಿನಿಮಾ ಥಿಯೇಟರ್ ಅಲ್ಲಿ ಯಾಕೆ ಓಡ್ಲಿಲ್ಲ, ಎಷ್ಟು ಚೆನ್ನಾಗಿತ್ತಲ್ಲ ಅಂತೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಸೊ ರೇಷಿಯೋ ನೋಡಿದ್ರೆ, ಒಂದು 10 ದೊಡ್ಡ ಸಿನಿಮಾ ಬರುತ್ತೆ, ಒಂದು 100 ಚಿಕ್ಕ ಸಿನಿಮಾ ಬರುತ್ತೆ. ಓಕೆ, ಸೊ ದೊಡ್ಡ ಸಿನಿಮಾಗಳು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ, ಪಬ್ಲಿಸಿಟಿನೂ ಹಂಗೆ ಮಾಡ್ತಾರೆ ಒಬ್ವಿಯಸ್ಲಿ. ಬಟ್ ಚಿಕ್ಕ ಸಿನಿಮಾಗಳಲ್ಲಿ ಕಂಟೆಂಟು ಅದೆಲ್ಲ ಇರುತ್ತೆ, ಬಟ್ ರೀಚ್ ಅಷ್ಟೊಂದಿರಲ್ಲ. ನನ್ಗೆ ಗೊತ್ತಿಲ್ಲ ಏನ್ ಪ್ರಾಬ್ಲಮ್ ಅಂತ ನನಗೆ ಗೊತ್ತಿಲ್ಲ, ಸೊಲ್ಯೂಷನ್ ಏನು ಅಂತಾನೂ ಗೊತ್ತಿಲ್ಲ. ಬಟ್ ಇದು ನಮಗೆ ನನಗೆ ಗೊತ್ತು, ಬಟ್ ನಿಮ್ ಮುಂದೆ ಅದೇ ಹೇಳ್ತಾ ಇದ್ದೀನಿ, ಆದಷ್ಟು ರೀಚ್ ಮಾಡ್ತೀನಿ ನಮ್ಮ ಸಿನಿಮಾನ. ಒಳ್ಳೆ ಸಿನಿಮಾ, ಜನ ಬಂದು ಈ ಸಿನಿಮಾನ ನೋಡ್ಬೇಕು, ಎಂಜಾಯ್ ಮಾಡ್ತಾರೆ. ಅಂದ್ರೆ ಮದುವೆ ಅಂದ್ಮೇಲೆ ಯೂನಿವರ್ಸಲ್ ಸಬ್ಜೆಕ್ಟ್ ಅಲ್ವಾ, ಎಂಜಾಯ್ ಮಾಡ್ತಾರೆ. ಸೊ ಪ್ಲೀಸ್ ಹೆಲ್ಪ್ ಅಸ್, ಸಪೋರ್ಟ್ ಅಸ್ ಅಂಡ್ ಮೇಕ್ ಅಸ್ ರೀಚ್ ದ ಆಡಿಯನ್ಸ್. ಥ್ಯಾಂಕ್ ಯು ಆಲ್, ಎಲ್ಲರೂ ಬಂದು ಇಷ್ಟೊತ್ತು ಕೂತ್ಕೊಂಡು ಈ ಸಿನಿಮಾನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ಬಿಕಾಸ್ ಎಲ್ಲರೂ ಬ್ಯುಸಿ ಆಗಿರ್ತೀರಾ, ಅವ್ರವ್ರ ಕೆಲಸಗಳಿರುತ್ತೆ. ಇದು ಆ್ಯಕ್ಚುಲಿ 6 o'clock ಎಲ್ಲ ನಿಮ್ಮದು ಪ್ರಾಪರ್ ಕೆಲಸ ಮಾಡೋ ಟೈಮಲ್ಲಿ ನೀವು ನಮ್ಮೊಂದು ಸಿನಿಮಾ ನೋಡಿ ಇಷ್ಟೊತ್ತು ಕೂತು ನಾವು ಮಾತಾಡೋದು ಕೂಡ ಕೇಳ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ಮಾಧ್ಯಮದವರು ತುಂಬ ಮುಖ್ಯ ಆಗುತ್ತೆ. ಕೆಲವರು ಹೇಳ್ತಾರೆ ಆ್ಯಕ್ಚುಲಿ ಸಣ್ಣ ಸಿನಿಮಾ ಥಿಯೇಟ್ರಲ್ಲಿ ವರ್ಕ್ ಆಗಿಲ್ಲ ಅಂದರೆ OTTಯಲ್ಲಿ ವರ್ಕ್ ಆಗುತ್ತೆ ಅಲ್ಲ, OTT ಅವ್ರು ತಗೋಬೋದು ಅಂತ. ಬಟ್ ಆ ಕಷ್ಟ ಮಾತ್ರ ರಿಯಾಲಿಟಿನೇ ಬೇರೆ. ಆ್ಯಕ್ಚುಲಿ OTT ತಗೋಬೇಕು ಅಂದರೆ ಅವ್ರು ಹೇಳ್ತಾರೆ ಥಿಯೇಟ್ರಲ್ಲಿ ಓಡಬೇಕು ಅಂತ, ಥಿಯೇಟ್ರಲ್ಲಿ ಜನ ಬರಬೇಕು ಅಂತ. ಸೊ ಥಿಯೇಟ್ರಿಗೆ ಜನ ಬರಬೇಕು, ಜನ ಬಂದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಓಕೆ ಫೈನ್, ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಜನ ಬರದೇ ಅದು OTTಯಲ್ಲಿ ಬರುತ್ತಲ್ಲ ನೋಡ್ತೀನಿ ಅಂತ ಹೇಳಿದಾಗ ತುಂಬ ಆ್ಯಕ್ಚುಲಿ ದುಃಖ ಆಗುತ್ತೆ. ನಮ್ಮ ಸಿನಿಮಾ ಅಂತಲ್ಲ, ಯಾವುದೇ ಸಿನಿಮಾ ಈ ಥರದ ಸಿನಿಮಾ ಬಂದಾಗ ಜನ ಖಾಲಿ ಅಂದರೆ ಥಿಯೇಟ್ರ್ ಖಾಲಿ ಇದ್ದರೆ ತುಂಬ ಬೇಜಾರಾಗುತ್ತೆ ಆ್ಯಕ್ಚುಲಿ. ಅಂತ ಟೈಮಲ್ಲಿ ನೀವು ತುಂಬ ಮುಖ್ಯ ಆಗುತ್ತೆ ಆ್ಯಕ್ಚುಲಿ. ನೀವು ಜನಕ್ಕೆ ಹೇಳಬೇಕು ಅಂದರೆ ಈ ಥರದೊಂದು ಸಿನಿಮಾ ಇದೆ, ಸಿನಿಮಾ ಅದರಲ್ಲಿ ಒಳ್ಳೆ ಏನು ಒಳ್ಳೇದೇನಿದೆ ಅದನ್ನು ನೀವು ಹೇಳಿದ್ರೆ ಜನ ಅದಕ್ಕೆ ಬಂದರೆ, ಒಂದು ಫಸ್ಟ್ ವೀಕಲ್ಲೆಲ್ಲ ಬಂದರೆ ನಮಗೂ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಜನ ನೋಡಿದಷ್ಟು ಬಿಕಾಸ್ ನಾವು ಮಾಡಿದ್ದೇ ಜನ ನೋಡಬೇಕು ಅಂತ, ಪ್ರಾಫಿಟ್ ಎಲ್ಲ ಮತ್ತೆ ಆ್ಯಕ್ಚುಲಿ ಜನ ನೋಡಿದರೆ ನಮಗೊಂದು ಖುಷಿ. ಆ ಖುಷಿ ಬರಬೇಕು ಅಂದರೆ ನೀವು ತುಂಬ ಮುಖ್ಯ ಆಗುತ್ತೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನಮ್ಮ ರೈಟರ್, ಒನ್ ಆಫ್ ದಿ ರೈಟರ್ ಇದ್ದಾರೆ ಸತ್ಯಕಿ ಅವರು, ಅವ್ರು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಅದೇ ಎಲ್ಲರೂ ಹೇಳ್ದಂಗೆ ನಮ್ಮ ಸಿನಿಮಾನ ಜನರಿಗೆ ತಲುಪಿಸೋ ಸೇತುವೆ ನೀವೇ. ಯೂಶ್ವಲಿ ಜನರಲ್ ಆಡಿಯನ್ಸ್ ಪ್ರೀಮಿಯರ್ ಶೋ ನಡೆದಾಗ ಅಲ್ಲಿ ರಿಯಾಕ್ಷನ್ ನೋಡಿದಾಗ ತುಂಬಾ ಎಕ್ಸೈಟ್ ಆಗಿ ಒಂದು ಕುತೂಹಲ ಇತ್ತು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಪ್ರೆಸ್ ಶೋ ಅದು ಜನರಲ್ ಆಡಿಯನ್ಸ್ ಅಂದ್ರೆ ಯಾವಾಗಾದ್ರೂ ಒಂದ್ಸಲ ಥಿಯೇಟರ್ಗೆ ಬರುವಂತ ಆಡಿಯನ್ಸ್, ವಾರ ವಾರ ನೋಡೋರಲ್ಲ. ನೀವು ತುಂಬಾ ಕಂಟೆಂಟ್ ನೋಡಿ ನೋಡಿ ಇರುವಂತ ಜನ ಹೇಗೆ ಅದನ್ನ ರಿಸೀವ್ ಮಾಡ್ತಾರೆ ಅನ್ನೋ ಟೆನ್ಷನ್ ಇತ್ತು. ಫಸ್ಟ್ ಆಫ್ ಹೊರಗೆ ನಿಂತಿದ್ವಿ, ಸೆಕೆಂಡ್ ಆಫ್ ಒಂದು ಸ್ವಲ್ಪ ಧೈರ್ಯ ಬಂದು ಒಳಗೆ ಬಂದ್ವಿ. ನೀವು ಎಂಜಾಯ್ ಮಾಡಿ ನೋಡಿದಾಗೆಲ್ಲ ಒಂದೊಂದು ಜಾಗದಲ್ಲಿ ನಕ್ಕಾಗ ಕ್ಲಾಪ್ ಮಾಡಿದಾಗ ಕೊನೆಯಲ್ಲಂತೂ ಖುಷಿ ಆಯ್ತು. ಥ್ಯಾಂಕ್ ಯು. ಬಂದು ಕೂತು ಸಿನಿಮಾ ನೋಡಿ ಈ ರೆಸ್ಪಾನ್ಸ್ಗೆ ವಿ ಆರ್ ಆಕ್ಚುಲಿ ಥ್ಯಾಂಕ್ಫುಲ್. ಇದನ್ನೇ ನೀವು ಜನರಿಗೂ ದಾಟಿಸ್ಬಿಟ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಇಲ್ಲ, ನಾನೇನು ಆಡ್ ಮಾಡೋದಕ್ಕೆ ಏನು ಇಲ್ಲ, ಬಿಕಾಸ್ ಎಲ್ಲರೂ ಹೇಳಿದ್ದಾರೆ. ಒಂದ್ರಿ
ರೀತಿ ಅಗ್ನಿ ಪರೀಕ್ಷೆನೆ ಇನ್ ಮೂರು ದಿನ ಫ್ರೈಡೆಯಿಂದ. ಸೊ ಏನಾಗಿದೆ ಅಂದ್ರೆ ಎವ್ರಿಥಿಂಗ್ ಇಸ್ ಡಿಪೆಂಡಿಂಗ್ ಆನ್ ದ ಡಿಸ್ಟ್ರಿಬ್ಯೂಟರ್ ಅಲ್ವಾ. ಸೊ ವಿ ಆರ್ ಪ್ಲಾನಿಂಗ್ ನಾವು ಥಾಟ್ ಪ್ರೊಸೆಸ್ ಇದ್ದು ಒಂದು 25 ಸ್ಕ್ರೀನ್ಸ್ ಇನ್ ಬ್ಯಾಂಗ್ಳೂರ್ ಅಂಡ್ 25 ಸ್ಕ್ರೀನ್ಸ್ ಔಟ್ ಸೈಡ್ ಬ್ಯಾಂಗ್ಳೂರ್ ಅಂತ ಮಲ್ಟಿಪ್ಲೆಕ್ಸ್. ಸೊ ಒನ್ಸ್ ಲಿಸ್ಟ್ ಔಟ್ ಆದ್ಮೇಲೆ ಗೊತ್ತಾಗುತ್ತೆ ನಮ್ಗೆ ಸ್ಕ್ರೀನ್ ಅಂತ. We shouldn't be holding you all thank back. You, thank everybody. You. Thank you so much. Thank you. Thank you, Bandhidike. Thank you.